ಎಸ್ ನೋಡ್ತಾ ಇದ್ದೀರಲ್ಲ ಇದು, ಅಲ್ಲಿ ಗದ್ದುಗೆ ದರ್ಶನವನ್ನು ಪಡ್ಕೊಂಡ್ರು. ಯಾವಾಗ ಆರೋಪ ಬಂತು ಶಿವಮೂರ್ತಿ ಮುರುಘಾಶರಣರ ಮೇಲೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ಯಾವತ್ತೂ ಕೂಡ ಕ್ಯಾಮರಾ ಕಣ್ಣಿಗೆ ಬಿದ್ದಿಲ್ಲ, ಹೊರಗಡೆ ಯಾರಿಗೂ ಕೂಡ ಕಾಣಿಸ್ಕೊಂಡಿಲ್ಲ, ಮಠದ ಒಳಗೆ ಇದ್ದಿದ್ರು ಇಷ್ಟು ದಿನ. ಈಗ ಮೊದಲನೇ ಬಾರಿಗೆ ಅವರು ಕ್ಯಾಮರಾ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾರೆ. ಈ ಆರೋಪ ಬಂದ ಮೇಲೆ ಮೊದಲನೇ ಬಾರಿಗಿದು ಮಠದ ಒಳಭಾಗದ ಗದ್ದುಗೆ ಏನಿದೆ ಅಲ್ಲಿ ಒಳಭಾಗದಲ್ಲೇ ಇದೆ, ಆ ಮಠದ ಆವರಣದಲ್ಲೇ ಇದೆ, ಅಲ್ಲಿ ದರ್ಶನವನ್ನು ಪಡ್ಕೊಂಡ್ರು. ನಂತರ ದರ್ಶನ ಪಡೆದು ಮರಳಿ ವಾಪಸ್ ಪೀಠಕ್ಕೆ ಕೂಡ ಹೋಗಿದ್ದಾರೆ. ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ, ಕೊಡೋದಕ್ಕೆ ನಿರಾಕರಣೆ ಮಾಡಿದ್ರು, ಇಲ್ಲ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ರು. ಮಠದ ಹೊರಭಾಗಕ್ಕೆ ಬರ್ತಾ ಇಲ್ಲ ಮುರುಘಾಶರಣರು, ಮಠದ ಒಳಗೆ ಇದ್ದಾರೆ. ಅಲ್ಲೇ ಒಂದಷ್ಟು ಜನರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ಮಠದಿಂದ ಅಂದರೆ ಗದ್ದುಗೆಯ ದರ್ಶನವನ್ನು ಪಡ್ಕೊಂಡು ಹೊರಗಡೆ ಬರ್ತಾ ಇರುವಂಥ ದೃಶ್ಯ ಇದು ನೀವು ನೋಡ್ತಾ ಇರುವಂಥದ್ದು. ಇಲ್ಲಿ ಯಾರಿಗೂ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಒಂದಷ್ಟು ಸಂಧಾನ ಮಾತುಕತೆ ಈಗಾಗಲೇ ಆಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಒಂದಷ್ಟು ಬೇರೆ ಬೇರೆ ಶ್ರೀಗಳು ಕೂಡ ಬಂದು ಭೇಟಿಯಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಒಬ್ಬರು ಸಾಕು, ಒಬ್ಬರು.